ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅಭಿನವ್ ಬಿಂದ್ರರ ನಂತರ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಎರಡನೇ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ನೀರಜ್ ಚೋಪ್ರಾ ಪಾತ್ರರಾಗಿದ್ದಾರೆ. ಒಲಿಂಪಿಕ್ಸ್ ಮೈದಾನದಲ್ಲಿ 13 ವರ್ಷಗಳ ನಂತರ ಭಾರತದ ರಾಷ್ಟ್ರಗೀತೆ ಕೇಳುವ ಸೌಭಾಗ್ಯ ಭಾರತೀಯರಿಗೆ ದೊರಕಿದೆ. ಇದಕ್ಕೆ ಕಾರಣ ಹರಿಯಾಣದ ಕಾಂಡ್ರಾ ಗ್ರಾಮದಿಂದ ಬೆಳೆದು ಬಂದ ಓರ್ವ ರೈತನ ಮಗ. 2018 ಏಷ್ಯನ್ ಗೇಮ್ಸ್ ಮತ್ತು 2018 ಕಾಮನ್ವೆಲ್ತ್ ಗೇಮ್ಸ್ನಲ್ಲೂ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ನೀರಜ್ ಚಿನ್ನದ ಪದಕವನ್ನು ಗೆದ್ದಿದ್ದರು. ಟ್ರ್ಯಾಕ್ ಮತ್ತು ಫೀಲ್ಡ್ ಈವೆಂಟ್ನಲ್ಲಿ ಭಾರತದ ಮೊದಲ ಚಿನ್ನದ ಪದಕದ ಹಸಿವನ್ನು ಇವರು ನೀಗಿಸುವರು ಎಂಬ ನಿರೀಕ್ಷೆ ಟೋಕಿಯೋ 2020 ಒಲಿಂಪಿಕ್ಸ್ ಆರಂಭವಾಗುವುದಕ್ಕಿಂತಲೂ ಮುಂಚೆಯೇ ಇತ್ತು. ಪಿಟಿ ಉಷಾ ಮತ್ತು ಮಿಲ್ಕಾ ಸಿಂಗ್ ಅವರಿಂದ ಆಗದ ಸಾಧನೆಯನ್ನು ನೀರಜ್ ಮಾಡಿ ತೋರಿಸಿದ್ದಾರೆ. 37 ವರ್ಷಗಳ ನಂತರ ಇಂದು ನನ್ನ ಅಪೂರ್ಣ ಕನಸು ನನಸಾಗಿದೆ. ಧನ್ಯವಾದಗಳು ನನ್ನ ಮಗ. ನೀರಜ್ ಚೋಪ್ರಾ ಅವರನ್ನು ಅಭಿನಂದಿಸುತ್ತಾ ಪಿಟಿ ಉಷಾ ಅವರು ಟ್ವಿಟರ್ನಲ್ಲಿ ಈ ರೀತಿ ಬರೆದುಕೊಂಡರು. ಬಹುಶಃ ಮಿಲ್ಕಾ ಸಿಂಗ್ ಅವರು ಇವತ್ತು ಈ ಲೋಕದಲ್ಲಿರುತ್ತಿದ್ದರೆ ಇದೇ ರೀತಿ ಪ್ರತಿಕ್ರಿಯಿಸುತ್ತಿದ್ದರೇನು. ಡಿಸೆಂಬರ್ 24, 1997 ಹರಿಯಾಣದ ಪಾಣಿಪಟ್ನಲ್ಲಿ ಇವರ ಜನನವಾಯಿತು. ಹದಿಹರೆಯದಲ್ಲಿ ಚೋಪ್ರಾ ತುಂಟ ಹುಡುಗನಾಗಿದ್ದರು. ಇದರಿಂದ ಹೊರಬರಬೇಕೆಂಬ ಕಾರಣಕ್ಕೆ ಚೋಪ್ರಾರ ತಂದೆ ಅವರನ್ನು ಓಟದಲ್ಲಿ ಭಾಗವಹಿಸುವಂತೆ ಮನವೊಲಿಸಿದರು. ಅವರ ಚಿಕ್ಕಪ್ಪ ಹತ್ತಿರದ ಪಂಚಕುಲದ ಶಿವಾಜಿ ಕ್ರೀಡಾಂಗಣಕ್ಕೆ ಕರೆದುಕೊಂಡು ಹೋಗಿ ಜಾವ್ಲಿನ್ ಥ್ರೋ ಕ್ರೀಡೆಯನ್ನು ಚೋಪ್ರರಿಗೆ ಪರಿಚಯಿಸಿದರು. 2016 ಇವರನ್ನು ನಾಯಿಬ್ ಸುಬೇದಾರ್ ಹುದ್ದೆಯೊಂದಿಗೆ ಭಾರತೀಯ ಸೇನೆಗೆ ನೇಮಿಸಲಾಯಿತು. 2016 ದಕ್ಷಿಣ ಏಷ್ಯನ್ ಗೇಮ್ಸ್ನಲ್ಲಿ 84.23 ಮೀಟರ್ ಎಸೆತದೊಂದಿಗೆ ನೀರಜ್ ಚಿನ್ನದ ಪದಕ ಗೆದ್ದರು. ಅಲ್ಲಿ ಅವರು ಭಾರತದ ರಾಷ್ಟ್ರೀಯ ದಾಖಲೆಯನ್ನು ಸರಿಗಟ್ಟಿದರು. ನಂತರ ಅವರು ಪೋಲೆಂಡ್ನ ಬೈಡ್ ಗೊಜಾಜ್ನಲ್ಲಿ ನಡೆದ 2016 IAAF ವಿಶ್ವ U20 ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದರು. ಇಲ್ಲಿ ಅವರು ವಿಶ್ವ ಜೂನಿಯರ್ ದಾಖಲೆಯನ್ನು ಸಹ ಸ್ಥಾಪಿಸಿದರು. ಈ ಪ್ರದರ್ಶನಗಳ ಹೊರತಾಗಿಯೂ ಅವರು 2016 ಬೇಸಿಗೆ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯಲು ವಿಫಲರಾದರು. ನೀರಜ್ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2017 85.23 ಮೀಟರ್ ದೂರ ಜಾವ್ಲಿನ್ ಎಸೆದು ಮತ್ತೊಂದು ಚಿನ್ನದ ಪದಕ ಗೆದ್ದರು. 2018 ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪುರುಷರ ಜಾವ್ಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ 86.47 ಮೀಟರ್ ದೂರದ ಅತ್ಯುತ್ತಮ ಪ್ರಯತ್ನವನ್ನು ದಾಖಲಿಸಿದ್ದಾರೆ. ಅದರೊಂದಿಗೆ ಚೋಪ್ರಾ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಗಣ್ಯ ಅಥ್ಲೀಟ್ಗಳ ಪಟ್ಟಿಗೆ ಸೇರಿದರಲ್ಲದೆ ಕಾಮನ್ವೆಲ್ತ್ ಜಾವ್ಲಿನ್ ಥ್ರೋದಲ್ಲಿ ಚಿನ್ನದ ಪದಕ ಜಯಿಸಿದ ಮೊದಲ ಭಾರತೀಯರೆನಿಸಿಕೊಂಡರು. May 2018 ಅವರು ಮತ್ತೊಮ್ಮೆ ದೋಹಾ ಡೈಮಂಡ್ ಲೀಗ್ನಲ್ಲಿ 87.43 ಮೀಟರ್ ದೂರ ಜಾವ್ಲಿನ್ ಎಸೆದು ರಾಷ್ಟ್ರೀಯ ದಾಖಲೆಯನ್ನು ಮುರಿದರು. 23 ವರ್ಷದ ಚೋಪ್ರಾರನ್ನು 2018 AAFI ಅರ್ಜುನ್ ಪ್ರಶಸ್ತಿಗೆ ಶಿಫಾರಸು ಮಾಡಿತು. AAFI ಶಿಫಾರಸು ಮಾಡಿದ್ದ ಏಕೈಕ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಥ್ಲೀಟ್ ಇವರಾಗಿದ್ದರು. ನೀರಜ್ ಚೋಪ್ರಾ ಈಗಾಗಲೇ ಕಾಮನ್ವೆಲ್ತ್ ಚಿನ್ನದ ಪದಕ ಗೆದ್ದ ನಂತರ 2018 ಅರ್ಜುನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2018 August 27 ನಡೆದ ಏಷ್ಯನ್ ಕ್ರೀಡಾಕೂಟದಲ್ಲಿ ನೀರಜ್ 88.08 ಮೀಟರ್ ಜಾವ್ಲಿನ್ ಎಸೆತದೊಂದಿಗೆ ಪುರುಷರ ಜಾವ್ಲಿನ್ ಎಸೆತ ವಿಭಾಗದಲ್ಲಿ ಸ್ವರ್ಣ ಪದಕ ಗೆಲ್ಲುವುದರೊಂದಿಗೆ ಅವರ ವೈಯಕ್ತಿಕ ಉತ್ತಮ ದಾಖಲೆಯನ್ನು ಕೂಡ ಮಾಡಿದ್ದರು. ಫಿನ್ಲ್ಯಾಂಡ್ನ ಲ್ಯಾಫಿನ್ ಲ್ಯಾಟಿನಲ್ಲಿ ನಡೆದ ಸಾವೋ ಗೇಮ್ಸ್ನಲ್ಲಿ ನೀರಜ್ ಸ್ವರ್ಣ ಪದಕ ಪಡೆದರು. ಹೋದಲ್ಲೆಲ್ಲ ಚಿನ್ನ ಗೆಲ್ಲುತ್ತಾ ಬಂದಿದ್ದ ನೀರಜ್ ಇದೀಗ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲುವ ಮೂಲಕ ಭಾರತದ ಚಿನ್ನದ ಕನಸನ್ನು ನನಸು ಮಾಡಿದ್ದಾರೆ. ಅವರ ಈ ಮಹಾ ಸಾಧನೆಯ ನಂತರ ನೀರಜ್ ಚೋಪ್ರಾ ಅವರ ಗ್ರಾಮದಲ್ಲಿ ಚಕದೇ ಇಂಡಿಯಾ ಎಂಬ ಘೋಷಣೆ ಕೂಡ ಕೇಳಿಬರುತ್ತಿದೆ. ತಮ್ಮ ಜೀವನದಲ್ಲಿ ಬಂದ ಎಲ್ಲ ಸಂಕಷ್ಟಗಳನ್ನು ಸೋಲಿಸಿ ನೀರಜ್ ಇವತ್ತು ಈ ಸ್ತರಕ್ಕೆ ಮುಟ್ಟಿದ್ದಾರೆ. ನೀರಜ್ ಇದೇ ರೀತಿ ಇನ್ನಷ್ಟು ಸಾಧನೆಗಳನ್ನ ಮಾಡಲಿ. ದೇಶವಿಡೀ ಹೆಮ್ಮೆ ಪಡುವಂತಹ ಅನೇಕಾರು ಚಿನ್ನದ ಪದಕ ಇವರಿಂದ ಬರಲಿ. 2024 ಒಲಿಂಪಿಕ್ಸ್ನಲ್ಲಿ ತಮ್ಮ ಗೋಲ್ಡ್ ಮೆಡಲ್ ಅನ್ನು ನೀರಜ್ ಉಳಿಸಿಕೊಳ್ಳಲಿ ಎಂಬುದೇ ನಮ್ಮೆಲ್ಲರ ನಿರೀಕ್ಷೆ ಮತ್ತು ಹಾರೈಕೆ. ವೆಲ್ ಡನ್ ನೀರಜ್. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.